ಪಕ್ಷದಿಂದಲೇ ಇದ್ದೀನಿ, ಜೆ ಡಿ ಎಸ್ ಪಕ್ಷ ನಾನು ಬಿಟ್ಟು ಎಲ್ಲಿ ಹೋಗಿಲ್ಲ. ನಾನು ನನ್ನ ಕೆಲಸಗಳಿದೆ, ನಾನು ಬಂದಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ನನ್ನ ಕೆಲಸಗಳಿದೆ, ನಾನು ಇದು ಮಾಡ್ಕೊಂಡು ಇದ್ದೀನಿ ಅಷ್ಟೇ. ಇವ್ರು ಸುಮ್ಮನೆ ಯಾರು ಹೇಳ್ತಾ ಇದ್ದಾರೆ ಅಷ್ಟೇ, ಜೆ ಡಿ ಎಸ್ ಪಕ್ಷ ಬಿಟ್ಟು ಹೋಗಿದಾರಂತ. ಅದಕ್ಕೆ ನಂಗೆ ಸಂಬಂಧ ನಾನು ಗುರುತಿಸ್ತಾ ಇಲ್ಲ ಅವ್ರಿಗೆ, ಏನು ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ, ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನಮ್ಮ ಜೆ ಕೆ ಕೃಷ್ಣ ಅಂದರೆ ನಮ್ಮ ಎಮ್ ಎಲ್ ಎ, ಅವ್ರ ಜೊತೆ ನಾವು ಹಿಡಿಯೋಕ್ಕೆ ಇಷ್ಟಪಡ್ತೀವಿ. ತಮ್ಮ ಮಾತೃಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಅದಕ್ಕಾಗಿ ಈ ಪಕ್ಷವನ್ನು ಬಲಪಡಿಸಬೇಕು. ಅವರ ಜೊತೆ ನೀವು ತನ್ನ ವಿಚಾರ ವಿನಿಮಯ ಮಾಡಿಕೊಂಡಿದ್ದೀವಿ, ಆಧಾರ ಇಲ್ಲ, ಅದಕ್ಕಾಗಿ ಅವ್ರು ಇಲ್ಲೇ ಇದ್ದಾರೆ. ಅವರು ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ನಾವು ಹೋಗೋದು. ವಾಟ್ಸಪ್ ಅಲ್ಲಿ ಬಂದಿರೋದೆಲ್ಲ ಊಹಾಪೂರವಾಗಿರುತ್ತೆ. ವಾಟ್ಸಪ್ ನಲ್ಲಿ ಬಂದಿರೋದು ಫೋಟೋಗಳು ಅವೆಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾನು ಕೊಟ್ಟಿದ್ದ ಕೃಷ್ಣಾರೆಡ್ಡಿ ಅಥವಾ ಮೇಲೆ ಎಂ ಕೆ ಕೃಷ್ಣಾರೆಡ್ಡಿ ಹೋಗೋ ಪಾರ್ಟಿಗೆ ಬಗ್ಗೆ ಮಾತ್ರ ಕೆ ಎಂ ಕೃಷ್ಣಾರೆಡ್ಡಿ ಪಾರ್ಟಿಗೆ ಫೇಮಸ್ ವಾಹ ಪಡಲೇಕೋ ವನವಾಸ ಪಡಲೇಕೋ ಅಮಾರ ಹೆಂಗಿಡಿಗಿರಿ ತೀನ್ ಆದ್ಮಿ ಅತ್ತೆ ತೀನ್ ಚಾರ ಆದ್ಮಿ ಅತ್ತೆ ಚಾರ ಆದ್ಮಿಗೆ ತಮ್ಮ ಪಾರ್ಟಿ ಬರೋದಕ್ಕೋ ಬಾದ್ ಹೋರ ಅಚ್ಚೆ ಅಚ್ಚೆ ಪಂಡ್ರಾಗೆ ಕೊಲ್ಲ ಬಿಂಕು ಅಲ್ಲಾಗೆ ಕೊಟ್ಟೋಕರೆನ್ಸಿ ಮೇಲೆ ಬಾವ ಬಿಡಿ ಸರಿ ಅಮಾರಿ ಜಿತಿ ಶ್ರೀ ಅಮರ ಕರೆಯಲ್ಲಿ ಬಾವ ಬಿಡಿ ಸರಿ ಕರೆದಿ ಆ ಜಮೆ ಸುಧಾಕರ್ ರೆಡ್ಡಿಗೆ ಪಾರ್ಟಿ ಹಾಕೋರಿ ಡಾಕ್ಟರ್ ಸುಧಾಕರ್ ರೆಡ್ಡಿಗೆ ಪಾರ್ಟಿ ಹಾಕೋರಿ ಉನ್ಕೆ ಮಾಸ್ಟರ್ ಮೆಹನತ್ ಪಡ್ತದೆ ರಾತ್ರಿ ಮೈಸಾನ್ ಮೆಹನತ್ ಪಡ್ಕೋ ಅಮಾರ ಬಡೆ ಸಾಫ್ ಕರ್ಕೊಂಡು ಜಿತಾನೆಗೆ ಜವಾಬ್ದಾರಿ ಅಮಾರಿ ಆತಕ್ಕೆ ಮಾಡ್ಕೊ ಗುಲಾಬ್ ಬಿಟ್ಟು ಬಾತ್ರೂಮ್ ಕರ್ಕೋ ಅವ್ರು ಹೆಂಗೆ ಹೇಳಿ ನಿಮ್ಮ ಫಂಕ್ಷನ್ ರಕ್ಕ ಮಾಡ್ಕೊಂಡು ಅಪ್ಪ ಫಂಕ್ಷನ್ ಕ್ಯಾ ಹಾಕಿ ಇಸ್ಕೆ ಇಸ್ಮೆಲ್ಲ ಹಾಕೋ ಅವ್ನು ಮಂಜೆ ಮಾಡ್ತೀವಿ ಸರ್ ಸರ್ ಸುಧಾಕರ್ ಬಾಬು ಬಾಬು ಯಾರ್ ಬಾಬು ನಾಮ ಬೋಲ ಇರ್ಫಾನ್ ಸ್ಮೈಲ್ 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 ಆದಿಲ್ ಭಾಯ್ ಸರ್ ಸರ್ ಮಾಮೂಲ್ ಗುಲಾಜ್ ಜೆ ಕೆ ಕೃಷ್ಣಾರೆಡ್ಡಿ ಅವರ ತೀರ್ಪು ನನ್ನ ಇದ್ದಂತೆ ಹೇಳಿದ್ದೇನೆ.
ಸುಧಾಕರ್ ರೆಡ್ಡಿಗೆ ಮಾತ್ರ ಪಾರ್ಟಿಯನ್ನು ಹಾಕೋದೇಮಿ, ಆಮೇಲೆ ಚಿತ್ತಾನಕ್ಕೆ ಇರಾದಸೆ ಹಾಕೋದೇಮಿ. ಈ ನಾವನೆಗೆ ವಜಾಗತ್ತ ಸುಬ್ಬ ಹಾಕೋಕೊಂಡು ಸುಧಾಲಕ್ಕ ಉನ್ನ ಆಯಾನೇ ಅಷ್ಟೇ ಹತ್ರ ಉನ್ನ ಹಾಕೋದೇ ಉನ್ನ ಆಯಾ ಅಂತ ಅವ್ರು ಮಿಲ್ಕೋ ಪೂರ ಕಾಮ ಭಯಕ್ಕಿದ್ದಾರೆ ಫೋನ್ ಬುಲಾಲಕ್ಕ ಫೋನ್ ಬುಲಾಲ ದೋಸ್ತ ಅಷ್ಟೇ ಅವ್ರ ಫ್ರೆಂಡ್ಸ್ ಅವರು ಬಂದು ಕರ್ಕೊಂಡೋಗಿ ಪ್ರೆಸಿಡೆಂಟ್ ಆಗಿದ್ದ ಈಗ ಪಾರ್ಟಿ ನನಗೆ ಸೇರ್ಬೇಡ ನಾನು ನಾವು ಏನು ಬೇಕೋ ನಾನು ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಇಷ್ಟು ಮರ್ಯಾದೆ ಕೊಟ್ಟಿಲ್ಲ ಇನ್ನು ಇಷ್ಟು ದಿನ ಮರ್ಯಾದೆ ಕೊಟ್ಟಿಲ್ಲ ನಮ್ಮ ಮನೆಗೆ. ಇವಾಗ ನಿಮ್ಗೇನು ಬೇಕೋ ಏನು ಇದು ಬೇಕೋ ಎಲ್ಲ ಮಾಡ್ತೀವಿ ನಾವು ಬಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡೋಗಿದ್ದಾರೆ. ಮುಂದಿನ ದಿವಸದಲ್ಲಿ ನಾವು ಭಾಳ ನಮಗೆ ಉದ್ಧಾರ ಮಾಡಿಬಿಡ್ತಾರೆ, ಊರು ಅಭಿವೃದ್ಧಿ ಆಗ್ಬಿಡುತ್ತೆ, ಸರ್ಕಾರ ದುಡ್ಡು ಕೊಡದೇ ಇದ್ರು ನಮ್ಮ ಸ್ವಂತ ದುಡ್ಡಲ್ಲೇ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಒಂದು ರೀತಿ ಅವರ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡಿದರು. ಈಗ ಅವ್ರ ಬಣ್ಣ ನಿಜವಾದ ಬಣ್ಣ ಅವ್ರದ್ದು ಏನು ಕಳಿಸ್ಕೊಂಬಿಟ್ಟಿದೆ, ಅವ್ರೇನು ಮುಖವಾಡ ಹಾಕ್ಕೊಂಡಿದ್ರು ಅದು ಕಳಿಸ್ಕೊಂಬಿಟ್ಟಿದೆ. ಈಗ ಎಲ್ಲರೂ ಇವತ್ತು ನಾನು ಅದೇ ಹೇಳ್ತಿದ್ದೆ ಅಲ್ಲಿ ಬೇರೆ ಬೆಳಗ್ಗೆ ನಡೆದಂಥ ಸಭೆಯಲ್ಲಿ, 60 ವರ್ಷ ನಮ್ಮ ಕುಟುಂಬಕ್ಕೆ ವಿರೋಧ ಮಾಡ್ತಿದ್ದಂಥವ್ರು ರಾಜಕೀಯವಾಗಿ ವೈಯಕ್ತಿಕವಾಗಲ್ಲ ರಾಜಕೀಯವಾಗಿ ಬೇರೆ ಕಡೆ ಅವರು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಗುರುಸ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತು ಕಣ್ ತೆಗೆದು ನಾವು ಊರು ಅಭಿವೃದ್ಧಿ ಆಗಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಬಂದು ಅವರು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಜೊತೆ ಸೇರ್ತಾರೆ. ಖಂಡಿತ ನಾನು ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತು ನಮ್ಮ ಆ ಭಾಗದ ನಗರಸಭಾ ಸದಸ್ಯರು, ಮಾಜಿ ಅಧ್ಯಕ್ಷರು ಅಮ್ಮರವರು, ಅವರು ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ನಿಗದಿ ಆಗುತ್ತೆ. ಅವರು ನನಗೆ ಮಾತಾಡಿದರು ಮೊನ್ನೆ ನಮ್ಮ ಮುಖಂಡರೆಲ್ಲ ನೀವೆಲ್ಲ ಅಲ್ಲಿ ಸೇರಿದಾಗ ನನಗೆ ಫೋನಲ್ಲಿ ಮಾತಾಡಿ ಸರ್ ಬರ್ತೀನಿ ಸರ್ ಶುಕ್ರವಾರ ಬಂದು ಸೇರ್ತೀನಿ ಅಂತ ಹೇಳಿದರು. ಇಲ್ಲಿ ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಯಾಕಂದರೆ ನಾವು ಆ ಜಾಗದಲ್ಲಿದ್ದರೂ ಕೂಡ ನಾವು ಅದೇ ರೀತಿ ಪ್ರಯತ್ನ ಮಾಡೋದು. ಯಾರೇ ನಮ್ಮ ಸದಸ್ಯರು ಮತ್ತೊಬ್ಬರು ಪಾರ್ಟಿ ಬಿಟ್ಟೋಗ್ತಾರೆ ಅಂದಾಗ ಕೊನೆಯ ಒಂದು ಪ್ರಯತ್ನ ಎಲ್ಲರೂ ಮಾಡ್ತಾರೆ. ಆದರೆ ಏನಾಗಿದೆ ಅಂತಕ್ಕಂಥದ್ದು ಬಹುಶಃ ಈಗ ಅವರು ಅಣ್ಣ ಮತ್ತು ತಮ್ಮ ಇಬ್ಬರು ನಮ್ಮ ಜೊತೆ ಇದ್ದಾರೆ, ಬಹುಶಃ ಅವರು ಬಂದ ಮೇಲೆ ಅವರೇ ಮಾತಾಡಿಕೊಂಡು ಅವ್ರು ಏನು ತೀರ್ಮಾನ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅದು ಅವ್ರ ಕುಟುಂಬದ ವಿಷಯ, ಅದನ್ನ ಅವ್ರಿಗೆ ಬಿಡೋಣ. ನಾವು ಹೆಚ್ಚಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಬೇಡ. ಅದರಿಂದ ಇವತ್ತು ಇವ್ರು ಬಂದಿರತಕ್ಕಂಥವ್ರೆಲ್ಲರೂ ನಾನು ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ ಬಹಳಷ್ಟು ಜನ ಮುಖಂಡರು ನಿರಂತರವಾಗಿ ಇವತ್ತು ನಮ್ಮ ಗುಂಪು ದೊಡ್ಡದಾಗಬೇಕು, ನಾಳೆ ಎಲ್ರಿಗೂ ಒಳ್ಳೆಯ ಒಂದು ಬಹುಮತದಿಂದ ನಾವು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೆಸರು ಹೇಳೋಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಅದು ಪ್ರಯತ್ನ ಮಾಡ್ತಾರೆ ನಿಮಗೆಲ್ಲರೂ ಅನ್ವಯಿಸುತ್ತೆ. ಅದರಿಂದ ನಿಮ್ಗೆ ಇದೇ ರೀತಿ ನಿಮ್ಮ ಪ್ರಯತ್ನಗಳಾಗಲಿ. ಇನ್ನು ಚುನಾವಣೆ